ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರೂಪಾಕ್ಷ ಸೊ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಡಿಸ್ಕಷನ್ ಮಾಡ್ತಿದ್ದರೆ ಭಾರತ ಸರ್ಕಾರದಿಂದ ಏನಾಗಿದೆಯಪ್ಪ ಅಂದರೆ ರಾಜ್ಯವಾರು ಅರಣ್ಯ ಸಮೀಕ್ಷೆ ಅಥವಾ ಅರಣ್ಯ ವರದಿ ಬಂದಿದೆ ಸೊ ಈ ಅರಣ್ಯ ವರದಿದ ಮತ್ತು ಅತ್ತೆ ಅರಣ್ಯ ಸಮೀಕ್ಷೆದ ಏನು ವಿಶೇಷತೆ ಏನಪ್ಪ ಅಂದರೆ ಇದೇನು ಮಾಡ್ತಾರಂದ್ರೆ ಅವರು ಪ್ರತಿ ವರ್ಷ ರಿಲೀಸ್ ಮಾಡೋಲ್ಲ ಇದನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ರಿಲೀಸ್ ಮಾಡ್ತಾರೆ ಸೊ ನೋಡ್ರಿ ಇದು ಎಷ್ಟು ವರ್ಷಕ್ಕೊಮ್ಮೆ ರಿಲೀಸ್ ಆಗುತ್ತೆ ಅಂದರೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ರಿಲೀಸ್ ಆಗುತ್ತೆ ಸೊ ಈ ಅರಣ್ಯ ಸಮೀಕ್ಷೆ ವರದಿ ಇದೆಯಲ್ಲ ಇದನ್ನು ಅಂಡರ್ ಕೆಲಸ ಮಾಡ್ತಾರಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಎಕ್ ಎನ್ವೈರಮೆಂಟ್ ಮತ್ತು ಕ್ಲೈಮೇಟ್ ಚೇಂಜ್ ಅಂಡರ್ ಇವ್ರು ಏನು ಅಂದರೆ ಕೆಲಸ ಮಾಡ್ತಾರೆ ಸೊ ಯಾರು ಕೆಲಸ ಮಾಡ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ಎನ್ವೈರಮೆಂಟ್ ಫಾರೆಸ್ಟ್ ಮತ್ತು ಕ್ಲೈಮೇಟ್ ಚೇಂಜ್ ಅಂಡರ್ ಏನು ಮಾಡ್ತಾರೆ ಅಂದರೆ ಅವ್ರ ಕೆಳಗಡೆ ಕೆಲಸ ಮಾಡ್ತಾರೆ ಹಾಗಾದರೆ ಈ ಸರ್ವೇನ ರಿಲೀಸ್ ಮಾಡೋರು ಯಾರಪ್ಪ ಅಂದರೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಸೊ ನೋಡಿರಿ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು ಈ ಸರ್ವೇನ ಯಾರು ರಿಲೀಸ್ ಮಾಡ್ತಾರಂದರೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದವರು ರಿಲೀಸ್ ಮಾಡ್ತಾರೆ ಸೊ ನೆಕ್ಸ್ಟ್ ನೋಡ್ರಿ ಹಾಗಾದರೆ ನಮ್ಮ ದೇಶದಲ್ಲಿ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಇನ್ಕ್ರೀಸ್ ಆಗಿದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಕಂಪೇರ್ ಮಾಡಿದ್ರೆ ಎರಡು ಸಾವಿರದ ಎರಡು ನೂರ ಒಂಬತ್ತು ಸ್ಕ್ವೇರ್ ಕಿಲೋಮೀಟರ್ ಏನಾಗಿದೆಪ್ಪ ಅಂದರೆ ಅರಣ್ಯ ಪ್ರದೇಶ ಜಾಸ್ತಿ ಆಗಿದೆ ಎಷ್ಟು ಜಾಸ್ತಿ ಆಗಿದೆ ಎರಡು ಸಾವಿರದ ಎರಡು ನೂರ ಒಂಬತ್ತು ಕಿಲೋಮೀಟರ್ ಅದೇ ಥರ ಈಗ ಇದು ಎಷ್ಟು ಇದೆ ನೋಡ್ರಿ ನಮ್ಮ ದೇಶದಲ್ಲಿ ಎಷ್ಟು ಅರಣ್ಯ ಪ್ರದೇಶ ಇದೆ ಅಂದರೆ ಏಳು ಲಕ್ಷದ ಮೂವತ್ತೆರಡು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಕಿಲೋಮೀಟರ್ ಏನಿದೆಪ್ಪ ಅಂದರೆ ಅರಣ್ಯ ಪ್ರದೇಶ ಇದೆ ಸೊ ಇದು ಎಷ್ಟು ಅಕೌಂಟ್ ಆಗುತ್ತೆ ಅಂದರೆ ನಮ್ಮ ಜಿಯೋಗ್ರಫಿಕಲ್ ಏರಿಯಾ ಕನ್ಸಿಡರ್ ಮಾಡಿದರೆ ಭಾರತ ಸರ್ಕಾರಕ್ಕೆ ಭಾರತ ದೇಶಕ್ಕೆ ಎಷ್ಟಿದು ಪರ್ಸೆಂಟೇಜ್ ಇದೆ ಅಂದರೆ ಇಪ್ಪತ್ನಾಲ್ಕು ಪರ್ಸೆಂಟೇಜ್ ಇದೆ ಸೊ ನೋಡ್ರಿ ನಮ್ಮ ಒಟ್ಟು ವಿಸ್ತೀರ್ಣ ತೊಗೊಂಡ್ರೆ ಅದ್ರ ಅದರಲ್ಲಿ ಕಾಡುಗಳ ಪರ್ಸೆಂಟೇಜ್ ಎಷ್ಟು ಬರುತ್ತಪ್ಪ ಅಂದರೆ ಅರಣ್ಯದ ಪರ್ಸೆಂಟೇಜ್ ಇಪ್ಪತ್ನಾಲ್ಕು ಪರ್ಸೆಂಟೇಜ್ ಬರುತ್ತೆ ಹಾಗಾದರೆ ಐಡಿಯಲ್ ಅಂದರೆ ನಾವು ಏನಂದರೆ ಒಂದು ದೇಶ ತೊಗೊಂಡ್ರೆ ಅಲ್ಲಿ ಮಿನಿಮಮ್ ಎಷ್ಟು ಅರಣ್ಯ ಇರಬೇಕಂತ ಡಿಸ್ಕಸ್ ಮಾಡ್ತೀವಿ ಅಂದರೆ ಮೂವತ್ತ್ಮೂರು ಪರ್ಸೆಂಟ್ ಇರಬೇಕಂತ ಹೇಳ್ತೀವಿ ಸೊ ನೋಡ್ರಿ ಒಂದು ದೇಶನ ನಾವು ಕನ್ಸಿಡರ್ ಮಾಡಿದರೆ ಅಲ್ಲಿ ಮಿನಿಮಮ್ ಎಷ್ಟು ಫಾರೆಸ್ಟ್ ಏರಿಯಾ ಇರಬೇಕು ಅಥವಾ ಫಾರೆಸ್ಟ್ ಕವರೇಜ್ ಇರಬೇಕಂದ್ರೆ ಮಿನಿಮಮ್ ಮೂವತ್ತ್ಮೂರು ಪರ್ಸೆಂಟ್ ಇರಬೇಕಂತ ಹೇಳ್ತೀವಿ ಅಂದರೆ ಅಲ್ಲೊಂದು ಒಂದು ನೂರು ಕಿಲೋಮೀಟ್ರ್ ಇದ್ದರೆ ಅದರ ಮೂರನೇ ಒಂದು ಭಾಗ ಆದಂಥ ಮೂವತ್ತ್ಮೂರು ಕಿಲೋಮೀಟರ್ ಏನಿರಬೇಕಪ್ಪ ಅಂದರೆ ಅರಣ್ಯಗಳು ಇರಬೇಕು ಅಂತ ಹೇಳ್ತಿದ್ವಿ ಬಟ್ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂದರೆ ಇದು ಕೇವಲ ಇಪ್ಪತ್ತ್ನಾಲ್ಕು ಪರ್ಸೆಂಟೇಜ್ ಮಾತ್ರ ಇದೆ ಇದನ್ನು ನಾವೇನು ಮಾಡಬೇಕಂದ್ರೆ ಮೂವತ್ತ್ಮೂರು ಪರ್ಸೆಂಟೇಜ್ ಮಾಡೋಕ್ಕೆ ರೆಡಿ ಅಥವಾ ತಯಾರಿನ ನಡೆಸ್ಕೋಬೇಕು ಇದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಹೆಚ್ಚು ಹೆಚ್ಚು ಕೆಲಸಗಳಿದೆಯಲ್ಲ ಅಂದರೆ ಎಲ್ಲೆಲ್ಲಿ ಹೆಚ್ಚು ಹೆಚ್ಚು ಬಯಲಿದೆ ಅಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಕಾಡುಗಳನ್ನು ಬೆಳೆಸ್ಬೇಕಾಗತ್ತೆ ಇದಷ್ಟೇ ಅಲ್ಲದೆ ಎಷ್ಟು ಹೆಕ್ಟೇರ್ ಪ್ರದೇಶ ಕಾಡುಗಳಲ್ಲಿ ಇದೆ ಅಂದರೆ ಎಂಬತ್ತು ಪಾಯಿಂಟ್ ಒಂಬತ್ತು ಮಿಲಿಯನ್ ಹೆಕ್ಟರ್ ಇಷ್ಟು ಪ್ರದೇಶ ಏನಿದೆಪ್ಪ ಅಂದರೆ ಕಾಡುಗಳಲ್ಲಿದೆ ಎಷ್ಟು ಪ್ರದೇಶ ಇದೆ ಅಂದರೆ ಎಂಬತ್ತು ಪಾಯಿಂಟ್ ಒಂಬತ್ತು ಮಿಲಿಯನ್ ಹೆಕ್ಟರ್ ಪ್ರದೇಶ ಅದೇ ಥರ ನೋಡಿದರೆ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಯಿತು ಫಾರೆಸ್ಟ್ ಏರಿಯಾ ಅಂದರೆ ಸೊ ನೋಡಿರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಾಗಿತ್ತಪ್ಪ ಅಂದರೆ ಈ ಫಾರೆಸ್ಟ್ ಕವರೇಜ್ ಎಷ್ಟಿತ್ತು ಅಂದರೆ ಟ್ವೆಂಟಿ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇತ್ತು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಏನಾಗಿದೆ ಅಂದರೆ ಟ್ವೆಂಟಿ ಒನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟೇಜ್ ಆಗಿದೆ ಅಂದರೆ ಎಷ್ಟು ಪರ್ಸೆಂಟೇಜ್ ಏರಿಯಾ ಕ ಜಾಸ್ತಿಯಾಗಿದೆ ಅಂದರೆ ಝೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ನೋಡ್ರಿ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಝೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಸೊ ಹಾಗಾದರೆ ಈ ಅರಣ್ಯಗಳಿದೆಯಲ್ಲ ಇದನ್ನು ಯಾವ ಥರ ಅವರು ಕ್ಲಾಸಿಫಿಕೇಶನ್ ಮಾಡ್ತಾರೆ ಅಥವಾ ವರ್ಗೀಕರಣ ಮಾಡ್ತಾರೆ ಅಂದರೆ ಮೇನ್ಲಿ ಮೂರು ಥರನಾಗಿ ವರ್ಗೀಕರಣ ಮಾಡ್ತಾರೆ ಫಸ್ಟ್ ಏನು ಮಾಡ್ತಾರಪ್ಪ ಅಂದರೆ ಅತಿ ದಟ್ಟವಾದ ಅತಿ ದಟ್ಟವಾದ ಕಾಡುಗಳು ಅಂತ ಮಾಡ್ತಾರೆ ಅಥವಾ ಅರಣ್ಯಗಳು ಸೊ ಇಲ್ಲೇನಾಗತ್ತಂದರೆ ಈಗ ನೋಡ್ರಿ ಒಂದು ಪ್ರದೇಶ ಇದೆ ಅಂದ್ಕೊರಿ ಸೊ ಈ ಒಂದು ಪ್ರದೇಶ ಇದ್ರದ್ದು ಸುತ್ತಳುತ್ತೆ ಅಥವಾ ಇದು ಕಂಪ್ಲೀಟ್ ಎಷ್ಟಿರುತ್ತೆ ಅಂದರೆ ನೂರು ಪರ್ಸೆಂಟೇಜ್ ಇರುತ್ತೆ ಇಲ್ಲೇನಾದರೂ ಎಪ್ಪತ್ತಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಕ್ಷೇತ್ರ ಇದೆಯಲ್ಲ ಅದೇನಾದರೂ ಮರಗಳಿಂದ ಕೂಡಿದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಅತಿ ದಟ್ಟವಾದ ಕಾಡುಗಳಂತ ಕರಿತೀವಿ ಯಾವ ಪ್ರದೇಶನ ಕರಿತೀವಿ ಅಂದರೆ ಒಂದು ಪ್ರದೇಶದಲ್ಲಿ ಏನಪ್ಪ ಅಂದರೆ ಮರಗಳ ಸಂಖ್ಯೆ ಆ ಪ್ರದೇಶದ ಎಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇದ್ದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಅತಿ ದಟ್ಟವಾದ ಕಾಡುಗಳಂತ ಕರಿತೀವಿ ಸೊ ಎಷ್ಟಿರ್ಬೇಕಂದ್ರೆ ಇದು ಸೆವೆಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಇರಬೇಕು ಇದಾದಮೇಲೆ ನೆಕ್ಸ್ಟ್ ವರ್ಗೀಕರಣ ಏನು ಮಾಡ್ತಾರಂದ್ರೆ ಅವರು ಮಧ್ಯಮ ದಟ್ಟವಾದ ಕಾಡುಗಳು ಸೊ ನೋಡ್ರಿ ನೆಕ್ಸ್ಟ್ ಏನು ಮಾಡ್ತಾರಂದ್ರೆ ಮಧ್ಯಮ ದಟ್ಟವಾದ ಕಾಡುಗಳು ಸೊ ಇಲ್ಲಿ ಏನಿರಬೇಕಪ್ಪ ಅಂದರೆ ಸೊ ನೋಡ್ರಿ ಇಲ್ಲಿ ಸೆವೆಂಟಿ ಪರ್ಸೆಂಟ್ ಇದೆಯಲ್ಲ ಇಲ್ಲೇನಿರ್ಬೇಕಂದ್ರೆ ಎಪ್ಪತ್ತು ಪರ್ಸೆಂಟ್ಗಿಂತ ಕಮ್ಮಿ ಇರಬೇಕು ನಲ್ವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇರಬೇಕು ಸೊ ಎಷ್ಟಿರಬೇಕು ಒಂದು ಪ್ರದೇಶದ ಏರಿಯಾದಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದರ ವಿಸ್ತೀರ್ಣದ ಮರಗಳು ಎಷ್ಟಿರಬೇಕಪ್ಪ ಅಂದರೆ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಇರಬೇಕಾಗುತ್ತೆ ಎಪ್ಪತ್ತು ಪರ್ಸೆಂಟ್ ಕಮ್ಮಿ ಇರಬೇಕಾಗುತ್ತೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಮಧ್ಯಮ ದಟ್ಟವಾದ ಕಾಡುಗಳು ಅಂತ ಕರಿತೀವಿ ಸೊ ನೋಡಿರಿ ನಲ್ವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಎಪ್ಪತ್ತು ಪರ್ಸೆಂಟ್ಗಿಂತ ಕಮ್ಮಿ ಇದಾದಮೇಲೆ ನೆಕ್ಸ್ಟ್ ಯಾವುದು ಬರುತ್ತೆ ಅಂದರೆ ತೆರೆದ ಕಾಡುಗಳು ಅಥವಾ ತೆರೆದ ಅರಣ್ಯಗಳು ಸೊ ಇಲ್ಲೇನಾಗುತ್ತಪ್ಪ ಅಂದರೆ ನಿಮ್ಮದೇನಾದರೂ ಪ್ರದೇಶದಲ್ಲಿ ಅಂದರೆ ಒಂದು ವಿಸ್ತಿ ಒಂದು ಕೊಟ್ಟಿರುವಂಥ ಜಾಗದಲ್ಲಿ ನಲ್ವತ್ತು ಪರ್ಸೆಂಟಿಂದ ಕಮ್ಮಿ ವಿಸ್ ಪ್ರದೇಶದಲ್ಲಿ ಏನಾದರೂ ಕಾಡುಗಳಿದ್ದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ತೆರೆದ ಕಾಡುಗಳು ಅಂತ ಕರಿತೀವಿ ಸೊ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಇರಬೇಕು ನಲ್ವತ್ತು ಪರ್ಸೆಂಟೇಜ್ಗಿಂತ ಕಮ್ಮಿ ಇರಬೇಕು ಸೊ ಇದಾದ ಮೇಲೆ ಅವ್ರು ಇನ್ನೂ ಒಂಥರ ಕ್ಲಾಸಿಫಿಕೇಷನ್ ಮಾಡ್ತಾರೆ ಏನಪ್ಪ ಅಂದರೆ ಪೊದೆಗಳು ಅಂತ ಸೊ ನೋಡಿರಿ ನೆಕ್ಸ್ಟ್ ಯಾವ್ದು ಬರುತ್ತೆಂದರೆ ಪೊದೆಗಳು ಇಲ್ಲೇನಂದರೆ ಒಂದು ಕೊಟ್ಟಿರುವಂಥ ಜಾಗದಲ್ಲಿ ಅಲ್ಲೇನಾದರೂ ಕಾರ್ಡ್ಗಳ ಸಂಖ್ಯೆ ಆ ವಿಸ್ತೀರ್ಣದ ಹತ್ತು ಪರ್ಸೆಂಟೇಜ್ಗಿಂತ ಕಮ್ಮಿ ಇದ್ದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಪೊದೆಗಳು ಅಂತ ಕರಿತೀವಿ ಎಷ್ಟಿರಬೇಕು ಹತ್ತು ಪರ್ಸೆಂಟ್ ಇರಬೇಕು ಅಥವಾ ಹತ್ತು ಪರ್ಸೆಂಟೇಜ್ಗಿಂತ ಕಮ್ಮಿ ಇರಬೇಕು ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಪೊದೆಗಳು ಅಂತ ಕರಿತೀವಿ ಸೊ ಏನಪ್ಪ ಅಂದರೆ ಕ್ಲಾಸಿಫಿಕೇಷನ್ ಬಗ್ಗೆ ಹಾಗಾದರೆ ನಾವು ನೆಕ್ಸ್ಟ್ ಏನು ನೋಡೋಣ ಅಂದರೆ ಅತಿ ದೊಡ್ಡ ಅರಣ್ಯ ವ್ಯಾಪ್ತಿ ಎಲ್ಲಿದೆ ಅಂತ ನೋಡೋಣ ಸೊ ನೋಡ್ರಿ ಪ್ರತಿ ವರ್ಷ ನಿಮಗೆ ಎಕ್ಸಾಮಿನೇಷನಲ್ ಕ್ವಶನ್ ಕೇಳಿ ಕೇಳ್ತಾರೆ ಯಾವ ರಾಜ್ಯದಲ್ಲಿ ಎಷ್ಟು ಹೆಚ್ಚು ಅರಣ್ಯ ಇದೆ ಅಂತ ಸೊ ನೋಡ್ರಿ ಪ್ರತಿ ವರ್ಷವೂ ಏನಾಗುತ್ತೆ ಅಂದರೆ ಮಧ್ಯ ಪ್ರದೇಶದಲ್ಲೇ ಏನಂದರೆ ಹೆಚ್ಚು ಅರಣ್ಯ ಇದೆ ಹಾಗಾಗಿ ಈ ಸ್ ಈ ಸರ್ವೆಯಲ್ಲೂ ಕೂಡ ಏನಾಗಿದೆ ಅಂದರೆ ಹೆಚ್ಚು ಅರಣ್ಯ ವ್ಯಾಪ್ತಿ ಇರುವಂಥ ರಾಜ್ಯ ಯಾವುದಪ್ಪ ಅಂದರೆ ಮಧ್ಯ ಪ್ರದೇಶ ಪ್ರತಿ ಸರಿದಂಗೆ ಈ ಸರಿ ಕೂಡ ಏನಂದರೆ ಮಧ್ಯಪ್ರದೇಶ ಮೊದಲ ಸ್ಥಾನವನ್ನು ಗಳಿಸಿದೆ ಇದಾದ ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆಂದ್ರೆ ಅರುಣಾಚಲ ಪ್ರದೇಶ ಬರುತ್ತೆ ಅರುಣಾಚಲ ಪ್ರದೇಶ ಇದಾದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂದ್ರೆ ಛತ್ತೀಸ್ಗಢ ಆಮೇಲೆ ಒರಿಸ್ಸಾ ಅದಾದ್ಮೇಲೆ ಐದನೇ ಸ್ಥಾನದಲ್ಲಿ ಯಾವ್ದು ಬರುತ್ತಂದ್ರೆ ಮಹಾರಾಷ್ಟ್ರ ಬರ್ತದೆ ಸೊ ನೋಡ್ರಿ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂತ ರಾಜ್ಯ ಯಾವುದಂದರೆ ಪ್ರತಿ ಸರಿನೂ ಯಾವ್ದು ಬರ್ತಿತ್ತು ಅಂದರೆ ಮಧ್ಯಪ್ರದೇಶನೇ ಬರ್ತಿತ್ತು ಈ ಸರಿನೂ ಕೂಡ ಯಾವ್ದು ಬಂದಿದೆ ಅಂದರೆ ಮಧ್ಯಪ್ರದೇಶನೇ ಬಂದಿದೆ ಸೊ ಈ ಥರ ಈ ಸರಿ ನಿಮಗೆ ಅಲ್ಲಿ ಎರಡನೇ ಅತಿ ದೊಡ್ಡ ರಾಜ್ಯ ಯಾವ್ದು ಅಂತ ಕೇಳಿದರೆ ಅದಕ್ಕೆ ಉತ್ತರ ಏನಾಗತ್ತಪ್ಪ ಅಂದರೆ ಅರುಣಾಚಲ ಪ್ರದೇಶ ಆಗ್ತದೆ ಅದಾದ್ಮೇಲೆ ನೆಕ್ಸ್ಟ್ ಜಾಸ್ತಿ ಇರೋದು ಯಾವುದಪ್ಪ ಅಂದರೆ ಛತ್ತೀಸ್ಗಢದಲ್ಲಿ ಜಾಸ್ತಿ ಇದೆ ಅದಾದ್ಮೇಲೆ ನೆಕ್ಸ್ಟ್ ಯಾವುದಿದೆ ಅಂದರೆ ಒರಿಸ್ಸಾದಲ್ಲಿ ಜಾಸ್ತಿ ಇದೆ ಅದಾದಮೇಲೆ ನೆಕ್ಸ್ಟ್ ಲಾಸ್ಟಿಗೆ ಯಾವ್ದು ಬರೋದಂದರೆ ನಮ್ಮ ಪಕ್ಕದ ರಾಜ್ಯ ಆದಂಥ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ ಹಾಗಾದರೆ ಈ ಗರಿಷ್ಠ ಏರಿಕೆ ಎಲ್ಲಿ ಕಂಡಿಡೇ ಕಂಡ್ ಇದೆ ಅಂತಂದರೆ ಸೊ ನೋಡಿರಿ ಎರಡು ಸಾವಿರದ ಹತ್ತೊಂಬತ್ತರ ಸರ್ವೆಯಿಂದ ಎರಡು ಸಾವಿರದ ಇಪ್ಪತ್ತೊಂದರ ಸರ್ವೆಯವರೆಗೆ ಅಂದರೆ ಸಮೀಕ್ಷೆ ಅವರಿಗೆ ಎಲ್ಲಿ ಅತಿ ಹೆಚ್ಚು ಜಾಸ್ತಿ ಆಗಿದೆ ಅರಣ್ಯ ಪ್ರದೇಶ ಅಂದರೆ ಫಸ್ಟ್ ನೋಡಿರಿ ಆಂಧ್ರ ಪ್ರದೇಶದಲ್ಲಿ ಜಾಸ್ತಿಯಾಗಿದೆ ಆಂಧ್ರ ಪ್ರದೇಶದಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಆರುನೂರ ನಲವತ್ತೇಳು ಕಿಲೋಮೀಟರ್ ಆರುನೂರ ನಲ್ವತ್ತೇಳು ಸ್ಕ್ವೇರ್ ಕಿಲೋಮೀಟರ್ ಏನಂದರೆ ಅರಣ್ಯ ಭೂಮಿ ಜಾಸ್ತಿ ಆಗಿದೆ ಸೊ ನಿಮಗೆ ಕ್ವಶನ್ ಕೇಳ್ಬೋದು ರಾಜ್ಯವಾರು ಅರಣ್ಯ ವರದಿ ಪ್ರಕಾರ ಅತಿ ಹೆಚ್ಚು ಗರಿಷ್ಠ ಏರಿಕೆ ಕಂಡಂಥ ರಾಜ್ಯ ಯಾವುದು ಅಂತ ಆವಾಗ ನಿಮ್ಮ ಆನ್ಸರ್ ಏನಾಗುತ್ತೆ ಅಂದರೆ ಆಂಧ್ರ ಪ್ರದೇಶ ಆಗ್ತದೆ ಇದಾದಮೇಲೆ ನೆಕ್ಸ್ಟ್ ಯಾವುದು ಬರುತ್ತಪ್ಪ ಅಂದರೆ ಇದ್ರ ಪಕ್ಕದ ರಾಜ್ಯ ಆದಂಥ ತೆಲಂಗಾಣ ಸೊ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಆರುನೂರ ಮೂವತ್ತೆರಡು ಸ್ಕ್ವೇರ್ ಕಿಲೋಮೀಟರ್ ಇದಾದಮೇಲೆ ನೆಕ್ಸ್ಟ್ ಬರುವಂಥ ಸ್ಟೇಟ್ ಯಾವುದಪ್ಪ ಅಂದರೆ ಒರಿಸ್ಸಾ ಸೊ ನೋಡ್ರಿ ನೆಕ್ಸ್ಟ್ ಬರೋದು ಯಾವುದು ಒರಿಸ್ಸಾ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಐನೂರ ಮೂವತ್ತೊಂಬತ್ತು ಸ್ಕ್ವೇರ್ ಕಿಲೋಮೀಟರ್ ಜಾಸ್ತಿ ಆಗಿದೆ ಸೊ ಇದೇನಂದರೆ ಗರಿಷ್ಠ ಏರಿಕೆ ನೆಕ್ಸ್ಟ್ ನೋಡ್ರಿ ಏನಪ್ಪಾ ಅಂದರೆ ಗರಿಷ್ಠ ಪರ್ಸಂಟೇಜ್ ಏರಿಕೆ ಅಂದರೆ ಪ್ರತಿ ಶತಮಾನಕ್ಕೆ ಅಥವಾ ದಶಕಕ್ಕೆ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಪರ್ಸಂಟೇಜ್ ವೈಸ್ ನೋಡಿದಾಗ ಗರಿಷ್ಠ ಯಾವುದು ಜಾಸ್ತಿ ಇದೆ ಅಂದರೆ ತೆಲಂಗಾಣ ಜಾಸ್ತಿ ಇದೆ ಸೊ ನೋಡಿರಿ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು ಗರಿಷ್ಠ ಏರಿಕೆ ಕೇರಿದಾಗ ಏನಾಗುತ್ತಪ್ಪ ನಿಮ್ಮ ಆನ್ಸರ್ ಏನಂದರೆ ಆಂಧ್ರ ಪ್ರದೇಶ ಆಗುತ್ತೆ ಗರಿಷ್ಠ ಪರ್ಸೆಂಟೇಜ್ ಹೆಚ್ಚಳ ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಏನಾಗುತ್ತೆ ಅಂದರೆ ತೆಲಂಗಾಣ ಆಗುತ್ತೆ ಸೊ ಇದು ಎಷ್ಟಾಗಿದೆ ಅಂದರೆ ಪರ್ಸೆಂಟೇಜ್ ಮೂರು ಪಾಯಿಂಟ್ ಮೂರು ಮೂರು ಪರ್ಸೆಂಟೇಜ್ ನೆಕ್ಸ್ಟ್ ಬರೋ ರಾಜ್ಯ ಯಾವುದಂದ್ರೆ ಆಂಧ್ರ ಪ್ರದೇಶ ಸೊ ಆಂಧ್ರ ಪ್ರದೇಶದಲ್ಲಿ ಎಷ್ಟಾಗಿದೆ ಅಂದರೆ ಎರಡು ಪಾಯಿಂಟ್ ಒಂದು ಎಂಟು ಇದಾದಮೇಲೆ ನೆಕ್ಸ್ಟ್ ಬರೋದು ಯಾವುದಂದರೆ ಪೋರಿಸ ಇಲ್ಲಿ ಒನ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಸೊ ನೋಡಿರಿ ಎಕ್ಸಾಮಿನೇಷನಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ ಏನಂದರೆ ಗರಿಷ್ಠ ಏರಿಕೆ ಆಗಿದ್ದ ರಾಜ್ಯ ಯಾವುದಪ್ಪ ಅಂದರೆ ಆಂಧ್ರ ಪ್ರದೇಶ ಗರಿಷ್ಠ ಪರ್ಸೆಂಟೇಜ್ ವೈಸ್ ಜಾಸ್ತಿ ಆಗಿರೋ ರಾಜ್ಯ ಯಾವುದಂದರೆ ತೆಲಂಗಾಣ ಯಾಕೆ ಅಂತ ಹೇಳ್ತೀನಿ ನೋಡ್ರಿ ಸೊ ನೋಡಿರಿ ಗರಿಷ್ಠ ಏರಿಯಾ ಏನಿದೆಲ್ಲ ನಾವು ಬರೀ ವಿಸ್ತೀರ್ಣವನ್ನು ತೊಗೊಂಡಿರ್ತೀವಿ ಪರ್ಸೆಂಟೇಜ್ ಬಂದಾಗ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಹಿಂದಿರುವಂಥ ಕಾಡಿನ ಪ್ರದೇಶ ಮತ್ತು ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಏನಾಗುತ್ತೆ ಅಂದರೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಹಾಗಾಗಿ ಏನಂದರೆ ತೆಲಂಗಾಣದಲ್ಲಿ ಅಲ್ಲಿರುವಂಥ ಮುಂಚೆ ಕ ಏನು ಮುಂಚೆ ಅರಣ್ಯ ಪ್ರದೇಶ ಇತ್ತಲ್ಲ ಅದು ಕಡಿಮೆ ಇತ್ತು ಸೊ ಇವಾಗ ಆರುನೂರ ಮೂವತ್ತೆರಡು ಸ್ಕ್ವೇರ್ ಕಿಲೋಮೀಟರ್ ಜಾಸ್ತಿ ಆಗಿದ್ದರಿಂದ ಅದೇನಾಗಿದೆ ಅಂದರೆ ಪರ್ಸೆಂಟೇಜ್ ವೈಸು ಜಾಸ್ತಿ ಆಗಿದೆ ಸೊ ನೋಡ್ರಿ ಪರ್ಸೆಂಟೇಜ್ ಕೇಳಿದಾಗ ನಿಮ್ಗೆ ಆನ್ಸರ್ ಏನಾಗಬೇಕಂದ್ರೆ ತೆಲಂಗಾಣ ಆಗುತ್ತೆ ಗರಿಷ್ಠ ಏರಿಕೆ ಕೇಳಿದಾಗ ಆಂಧ್ರ ಪ್ರದೇಶ ಆಗುತ್ತೆ ಹಾಗಾದರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದ ರಾಜ್ಯಗಳು ಯಾವುದು ಅಂದರೆ ಈಗ ನೋಡ್ರಿ ಅದರ ವಿಸ್ತೀರ್ಣದ ಜೊತೆಗೆ ಎಷ್ಟು ಪರ್ಸೆಂಟೇಜ್ ಅರಣ್ಯ ಪ್ರದೇಶವನ್ನು ಹೊಂದಿದೆ ಅಂದರೆ ಫಸ್ಟ್ ಬರೋದು ಯಾವುದಪ್ಪ ಅಂದರೆ ಮಿಝೋರಾಮ್ ಫಸ್ಟ್ ಬರೋ ರಾಜ್ಯ ಯಾವುದಂದರೆ ಮಿಝೋರಾಮ್ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಏರಿಯಾ ಇದೆ ಅಂದರೆ ಎಂಬತ್ತೈದು ಪರ್ಸೆಂಟು ಅಂದರೆ ಮಿಜೋರಾಂ ಪ್ರದೇಶದ ಎಂಬತ್ತೈದು ಪರ್ಸೆಂಟೇಜ್ ವಿಸ್ತೀರ್ಣ ಏನಿದೆಯಲ್ಲ ಅದೇನಾಗಿದೆಯಪ್ಪ ಅಂದರೆ ಕಾಡಿನಿಂದ ಕೂಡಿದೆ ಇದಾದ ಮೇಲೆ ನೆಕ್ಸ್ಟ್ ಬರುವಂಥ ರಾಜ್ಯ ಯಾವುದಂದ್ರೆ ಅರುಣಾಚಲ ಪ್ರದೇಶ ಸೊ ಇವ್ರದ್ದು ಎಷ್ಟು ಪರ್ಸೆಂಟೇಜ್ ಇದೆಯಪ್ಪ ಅಂದರೆ ಎಪ್ಪತ್ತೊಂಬತ್ತು ಪರ್ಸೆಂಟೇಜ್ ಇದಾದ ಮೇಲೆ ಬರುವಂಥ ನೆಕ್ಸ್ಟ್ ರಾಜ್ಯ ಯಾವುದಂದ್ರೆ ಮೇಘಾಲಯ ಮೇಘಾಲಯದಲ್ಲಿ ಎಷ್ಟಿದೆ ಅಂದರೆ ಎಪ್ಪತ್ತಾರು ಪರ್ಸೆಂಟೇಜ್ ಇದೆ ಇದಾದ ಮೇಲೆ ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಮಣಿಪುರ್ ಮಣಿಪುರದಲ್ಲಿ ಎಪ್ಪತ್ನಾಲ್ಕು ಪರ್ಸೆಂಟೇಜ್ ಇದೆ ಅದಾದಮೇಲೆ ನೆಕ್ಸ್ಟ್ ಬರುವಂಥ ರಾಜ್ಯ ಯಾವುದಂದರೆ ನಾಗಾಲ್ಯಾಂಡ್ ಇಲ್ಲಿ ಎಷ್ಟಿದೆ ಅಂದರೆ ಎಪ್ಪತ್ತ್ಮೂರು ಪರ್ಸೆಂಟೇಜ್ ಇದೆ ಸೊ ಇದೇನು ಪರ್ಸೆಂಟೇಜ್ ಅಂದರೆ ಸೊ ನೋಡ್ರಿ ನೋಡಿರಿ ಮಿಜೋರಾಮದ ಒಟ್ಟು ವಿಸ್ತೀರ್ಣ ಎಷ್ಟಪ್ಪ ಅಂದರೆ ನೂರು ಪರ್ಸೆಂಟೇಜ್ ತೊಗೊಂಡ್ರೆ ಅದರಲ್ಲಿ ಎಂಬತ್ತೈದು ಪರ್ಸೆಂಟ್ ಅಥವಾ ಎಂಬತ್ತೈದರಷ್ಟು ಏನಿದೆ ಅಂದರೆ ಕಾಡೇ ಇದೆ ಇನ್ನು ಹದಿನೈದರಷ್ಟರಲ್ಲಿ ಏನಂದರೆ ಜನ ವಾಸಿಸಿದ್ದಾರೆ ಹಾಗಾಗಿ ಹೆಚ್ಚು ಕಾಡನ್ನು ಹೊಂದಿರುವ ರಾಜ್ಯ ಯಾವುದು ಪರ್ಸೆಂಟೇಜ್ ವೈಸ್ ಅಂದರೆ ಅದರ ವಿಸ್ತೀರ್ಣದ ಜೊತೆಗೆ ಅತಿ ಹೆಚ್ಚು ರಾಜ್ಯ ಕಾಡನ್ನು ಹೊಂದಿರುವ ರಾಜ್ಯ ಯಾವುದಪ್ಪ ಅಂದರೆ ಮಿಜೋರಾಂ ಆಗ್ತದೆ ಸೊ ಅದೇ ಥರನಾಗಿ ನೋಡಿರಿ ನಮ್ಮ ದೇಶದಲ್ಲಿ ಈಶಾನ್ಯ ರಾಜ್ಯಗಳಿದೆಯಲ್ಲ ಅದು ಎಷ್ಟು ಪರ್ಸೆಂಟೇಜ್ ವಿಸ್ತೀರ್ಣವನ್ನು ಕವರ್ ಮಾಡುತ್ತೆ ಅಂದರೆ ಭಾರತದ ವಿಸ್ತೀರ್ಣಕ್ಕೆ ಹೋಲಿಸಿದರೆ ಎಂಟು ಪರ್ಸೆಂಟ್ ವಿಸ್ತೀರ್ಣವನ್ನು ಕವರ್ ಮಾಡುತ್ತೆ ಈ ಈಶಾನ್ಯ ರಾಜ್ಯಗಳು ಭಾರತದ ಒಟ್ಟು ವಿಸ್ತೀರ್ಣದ ಎಂಟು ಪರ್ಸೆಂಟೇಜನ್ನು ಮಾತ್ರ ಕವರ್ ಮಾಡುತ್ತೆ ಬಟ್ ಅವು ನಮಗೆ ಫಾರೆಸ್ಟ್ ಏರಿಯಾದಲ್ಲಿ ಎಷ್ಟು ಪರ್ಸೆಂಟೇಜ್ ಕವರ್ ಮಾಡುತ್ತಪ್ಪ ಅಂದರೆ ಇಪ್ಪತ್ನಾಲ್ಕು ಪರ್ಸೆಂಟೇಜ್ ಕವರ್ ಮಾಡುತ್ತೆ ಸೊ ನೋಡಿರಿ ನಾವು ಟೋಟಲ್ ಫಾರೆಸ್ಟ್ ಏರಿಯಾನ ಹಂಡ್ರೆಡ್ ಪರ್ಸೆಂಟ್ ಅಂತ ತೊಗೊಂಡ್ರೆ ಇಪ್ಪತ್ನಾಲ್ಕು ಪರ್ಸೆಂಟೇಜ್ ನಮ್ಮ ಕಾರ್ಡ್ ಎಲ್ಲಿದೆ ಅಂದರೆ ಈಶಾನ್ಯ ರಾಜ್ಯಗಳಿದೆ ಸೊ ಇಷ್ಟೆಲ್ಲ ಇದ್ದರೂ ಕೂಡ ಈಶಾನ್ಯ ರಾಜ್ಯಗಳಲ್ಲಿ ಏನಾಗಿದೆ ಅಂದರೆ ಸಾವಿರದ ಇಪ್ಪತ್ತೆರಡು ಸ್ಕ್ವೇರ್ ಕಿಲೋಮೀಟ್ರ್ ಏನಿದೆ ಅಂದರೆ ಈ ಕಾರ್ಡು ನಾಶ ಆಗ್ತಿದೆ ಸೊ ಎಷ್ಟು ಕಾಡು ನಾಶ ಆಗಿದೆ ಅಂದರೆ ಸಾವಿರದ ಇಪ್ಪತ್ತೆರಡು ಸ್ಕ್ವೇರ್ ಕಿಲೋಮೀಟರ್ ಏನಂದರೆ ಕಾಡು ನಾಶ ಹೊಂದಿದೆ ಸೊ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಾರೆ ಸೊ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಮ್ಯಾಂಗ್ರೋವ್ ಅರಣ್ಯ ವ್ಯಾಪ್ತಿಯನ್ನು ನೋಡೋಣ ಸೊ ಅಂದರೆ ಬರೀ ನಾವೇನು ಮಾಡಿದ್ವಿ ಅಂದರೆ ಅದರ್ಸ್ ಕಾರ್ಡನ್ನ ನೋಡಿದ್ವಿ ಈಗ ಮ್ಯಾಂಗ್ರೋ ಅರಣ್ಯ ವ್ಯಾಪ್ತಿಯನ್ನು ನೋಡೋದಾದರೆ ಮ್ಯಾಂಗ್ರೋವ್ ಕಾರ್ಡುಗಳಲ್ಲಿ ಎಷ್ಟು ಜಾಸ್ತಿ ಆಗಿದೆಯಪ್ಪ ಅಂದರೆ ಸೆವೆಂಟೀನ್ ಕಿಲೋಮೀಟರ್ ಸೆವೆಂಟೀನ್ ಸ್ಕ್ವೇರ್ ಕಿಲೋಮೀಟರ್ ಜಾಸ್ತಿ ಆಗಿದೆ ಅರಣ್ಯ ಪ್ರದೇಶ ಇದರಲ್ಲಿ ಅತಿ ಹೆಚ್ಚು ಜಾಸ್ತಿ ಹೊಂದಿರುವಂಥ ರಾಜ್ಯ ಯಾವುದಪ್ಪ ಅಂದರೆ ಒರಿಸ್ಸಾ ಒರಿಸ್ಸಾದಲ್ಲಿ ಎಷ್ಟು ಪರ್ಸೆ ಎಷ್ಟು ಕಾಡು ಜಾಸ್ತಿ ಆಗಿದೆ ಅಂದರೆ ಮ್ಯಾಂಗ್ರೋ ಅರಣ್ಯ ಎಂಟು ಕಿಲೋಮೀಟರ್ ಜಾಸ್ತಿ ಆಗಿದೆ ಅದೇ ಥರನಾಗಿ ಮಹಾರಾಷ್ಟ್ರದಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಸೊ ನೋಡಿರಿ ಮಹಾರಾಷ್ಟ್ರದಲ್ಲಿ ನಾಲ್ಕು ಕಿಲೋಮೀಟರ್ ಜಾಸ್ತಿ ಆಗಿದೆ ಅದೇ ಥರನಾಗಿ ಕರ್ನಾಟಕದಲ್ಲಿ ಮ್ಯಾಂಗ್ರೋ ಕಾಡುಗಳ ಅರಣ್ಯ ವ್ಯಾಪ್ತಿ ಎಷ್ಟು ಜಾಸ್ತಿ ಆಗಿದೆಯಪ್ಪ ಅಂದರೆ ಮೂರು ಕಿಲೋಮೀಟರ್ ಜಾಸ್ತಿ ಆಗಿದೆ ಸೊ ಕರ್ನಾಟಕದಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಮೂರು ಕಿಲೋಮೀಟರ್ ಜಾಸ್ತಿ ಆಗಿದೆ ಸೊ ನಿಮಗೆ ಕೇಳ್ಬೋದು ಮ್ಯಾಂಗ್ರೋವ್ ಅರಣ್ಯ ಪ್ರದೇಶ ಇದೆಯಲ್ಲ ಎಷ್ಟು ಕಿಲೋಮೀಟರ್ ಜಾಸ್ತಿ ಆಗಿದೆ ಅಂದರೆ ಹದಿನೇಳು ಕಿಲೋಮೀಟರ್ ಜಾಸ್ತಿ ಆಗಿದೆ ಹಾಗಾದರೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದ್ದು ಅಂದರೆ ಅರಣ್ಯ ಪ್ರದೇಶವನ್ನು ಜಾಸ್ತಿ ಮಾಡಿದ್ದ ರಾಜ್ಯ ಯಾವುದಪ್ಪ ಅಂದರೆ ಒರಿಸ್ಸಾ ಒರಿಸ್ಸಾದಲ್ಲಿ ಏನಾಗಿದೆ ಅಂದರೆ ಮ್ಯಾಂಗ್ರೋ ಫಾರೆಸ್ಟ್ ಎಷ್ಟು ಗ್ರೋತ್ ಆಗಿದೆ ಅಂದರೆ ಎಂಟು ಕಿಲೋಮೀಟ್ರ್ವರೆಗೂ ಗ್ರೋತ್ ಆಗಿದೆ ಅದಾದಮೇಲೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಮಹಾರಾಷ್ಟ್ರ ಅದಾದಮೇಲೆ ನಮ್ಮ ನೆಕ್ಸ್ಟ್ ಬರೋದು ಯಾವುದಂದ್ರೆ ನಮ್ಮ ರಾಜ್ಯ ಕರ್ನಾಟಕ ಸೊ ಅದೇ ಥರನೇ ನೀವು ಬಿದಿರನ್ನ ನೋಡೋದಾದರೆ ಬಿದಿರು ಎಷ್ಟಿತ್ತಪ್ಪ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿಮೂರು ಸಾವಿರದ ಎಂಟುನೂರ ಎಂಬತ್ತ್ಮೂರು ಸ್ಟೆಮ್ಸ್ ಇದ್ವು ಸೊ ಅದೇ ನೀವು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನೋಡೋದಾದರೆ ಎಷ್ಟಾಗಿದೆ ಅಂದರೆ ಐವತ್ತೈದು ಐವತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಸ್ಟೆಮ್ಸ್ ಆಗಿದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟಿತ್ತಂದರೆ ಹದಿಮೂರು ಸಾವಿರದ ಎಂಟುನೂರ ಎಂಬತ್ತ್ಮೂರದಿದ್ದು ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಷ್ಟಾಗಿದೆ ಅಂದರೆ ಐವತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತೆಂಟಾಗಿದೆ ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಈ ಬಿದಿರು ಅರಣ್ಯ ವ್ಯಾಪ್ತಿ ಇದೆಯಲ್ಲ ಇದು ಜಾಸ್ತಿ ಗ್ರೋತ್ ಆಗಿದೆ ಮೋರ್ ದ್ಯಾನ್ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ಗಿಂತ ಜಾಸ್ತಿ ಏನಾಗಿದೆಪ್ಪ ಅಂದರೆ ಇದು ಗ್ರೋತ್ ಕಂಡಿದೆ ನೆಕ್ಸ್ಟ್ ನೋಡಿರಿ ಕಾರ್ಬನ್ ಸಂಗ್ರಹ ಎಷ್ಟು ಕಾರ್ಬನ್ ಸಂಗ್ರಹ ಮಾಡ್ಬೋದು ಅಂದರೆ ಏಳು ಸಾವಿರದ ಎರಡು ನೂರ ಇಪ್ಪತ್ತೆಂಟು ಮಿಲಿಯನ್ ಟನ್ ಕಾರ್ಬನನ್ನು ನಾವೇನು ಮಾಡಿದ್ವಿ ಅಂದರೆ ಕಾಡುಗಳಲ್ಲಿ ಸಂಗ್ರಹ ಮಾಡಿಟ್ಟಿದ್ದೀವಿ ಸೊ ನಾನೇನು ನಿಮಗೆ ಡಾಟಾ ಹೇಳಿಬಿಟ್ಟೆ ಏನಂದರೆ ಏಳು ಸಾವಿರದ ಇಪ್ಪತ್ತೆಂಟು ಏನಪ್ಪ ಅಂದರೆ ಮಿಲಿಯನ್ ಟನ್ಸ್ ಕಾರ್ಬನನ್ನು ಸಂಗ್ರಹ ಮಾಡ್ಬೋದು ಆದರೆ ಕಾರ್ಬನ್ ಸಂಗ್ರಹ ಅಂದರೆ ಏನು ಅಂತ ನಿಮಗೆ ಗೊತ್ತಾಗಬೇಕಲ್ಲ ಅವಾಗ ಮಾತ್ರ ನೀವು ಎಷ್ಟು ಸಂಗ್ರಹ ಮಾಡಿದ್ದೀವಿ ಅಂತ ಅರ್ಥ ಮಾಡ್ಕೋತೀವಿ ಸೊ ನೋಡಿರಿ ಈ ಕಾರ್ಬನ್ ಸಂಗ್ರಹ ಅನ್ನೋದು ಇದೆಯಲ್ಲ ಇದೇನಪ್ಪ ಅಂದರೆ ಈಗ ನಾವೇನು ಮಾಡ್ತೀವಿ ಅಂದರೆ ಪ್ರತಿದಿನ ಉಸಿರಾಟ ಮಾಡ್ತೀವಿ ನಮ್ಮ ಉಸಿರಾಟದಲ್ಲಿ ಏನಾಗುತ್ತೆ ಅಂದರೆ ನಾವು ಆಕ್ಸಿಜನನ್ನು ಹೊರಗೆ ತೊಗೊಂಡು ಇಂಗಾಲದ ಡೈಆಕ್ಸೈಡನ್ನ ಹೊರಗೆ ಬಿಡ್ತೀವಿ ಜೊತೆಗೆ ಈ ಗಾಡಿಗಳಿದೆಯಲ್ಲ ಗಾಡಿಗಳಿಂದ ಕೂಡ ಏನಾಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಇಂಗಾಲದ ಡೈಆಕ್ಸೈಡ್ ಏನಾಗುತ್ತಪ್ಪ ಅಂದರೆ ಹೊರಗೆ ಬರುತ್ತೆ ಕಾರ್ಖಾನೆಯಿಂದ ಕೂಡ ಏನಾಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರುತ್ತೆ ಸೊ ಇಷ್ಟೆಲ್ಲ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರುತ್ತೆ ಬಟ್ ಏನಂದರೆ ವಾತಾವರಣದಲ್ಲಿ ನಮಗೆ ಆಕ್ಸಿಜನ್ ಅವೈಲೇಬಿಲಿಟಿ ಜಾಸ್ತಿ ಇರೋದ್ರಿಂದ ನಮಗೆ ಯಾವುದೇ ಥರನಾದಂಥ ಉಸಿರಾಟದ ತೊಂದರೆ ಆಗಿಲ್ಲ ಆದರೆ ಏನಾಗ್ತದಪ್ಪ ಅಂದರೆ ಇಷ್ಟೆಲ್ಲ ನಿಮಗೆ ಕಾರ್ಬನ್ ಬರುತ್ತೆ ಅದು ವಾತಾವರಣಕ್ಕೆ ಸೇರಿದರೆ ಏನಾಗುತ್ತೆ ಅಂದರೆ ಅಲ್ಲಿ ನಿಮಗೆ ಹಸಿರು ಮನೆ ಪರಿಣಾಮ ಜಾಸ್ತಿ ಆಗುತ್ತೆ ಸೊ ಹಸಿರು ಮನೆ ಪರಿಣಾಮ ಜಾಸ್ತಿ ಆದರೆ ನಮಗೇನಾಗುತ್ತೆ ಅಂದರೆ ಹವಾಮಾನ ಬದಲಾವಣೆ ಗೊತ್ತಾಗ್ತದೆ ಸೊ ಹವಾಮಾನ ಬದಲಾವಣೆ ಯಾವ ಥರ ಅಂದರೆ ವಿಪರೀತ ಮಳೆ ಆಗ್ಬೋದು ಅಥವಾ ವಿಪರೀತ ಚಂಡಮಾರುತ ಈಗ ನೋಡಿರಿ ಒಂದೊಂದು ಚಂಡಮಾರುತ ಬರುತ್ತೆ ಅದರಿಂದ ಏನಂದರೆ ನಮಗೆ ಭಯಂಕರ ಹಾನಿಯಾಗುತ್ತೆ ಆ ಥರ ಇರ್ಬೋದು ಅಥವಾ ವಿಪರೀತ ಏನಪ್ಪ ಅಂದರೆ ಬೇಸಿಗೆ ಇರ್ಬೋದು ಅಥವಾ ಏನಂದರೆ ಹೀಟ್ ವೇವ್ಸ್ ಅಂತ ಬರುತ್ತೆ ಸೊ ಆ ಹೀಟ್ ವೇವ್ಸಿಗೆ ಬರೋಕ್ಕೆ ಕಾರಣ ಏನಂದರೆ ಹವಾಮಾನ ಬದಲಾವಣೆ ಸೊ ಇವಾಗ ಕಾರ್ಬನ್ ಸಂಗ್ರಹ ಅಂದರೆ ಏನಪ್ಪ ಅಂದರೆ ಸೊ ನೋಡಿರಿ ಈ ಥರದ ಕಾರ್ಬನನ್ನು ನಾವೆಲ್ಲ ಬಿಡ್ತೀವಲ್ಲ ಅದನ್ನು ಈ ಕಾಡುಗಳೇನು ಅಂದರೆ ಅವುಗಳ ಎಲೆಗಳ ಮೂಲಕ ಅಥವಾ ಬೇರುಗಳ ಮೂಲಕ ಏನು ಮಾಡ್ತಾವಂದರೆ ಭೂಮಿಯೊಳಗೆ ಸಂಗ್ರಹ ಮಾಡಿಡುತ್ತೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕಾರ್ಬನ್ ಸಂಗ್ರಹ ಅಂತ ಕರಿತೀವಿ ಸೊ ನೋಡ್ರಿ ನಿಮಗೆ ನಾನು ಅನ್ಕೋತೀನಿ ಈಗ ಕಾರ್ಬನ್ ಸಂಗ್ರಹಣದ್ರ ಬಗ್ಗೆ ಏನಂದರೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಸೊ ನಾವೆಲ್ಲ ಬಿಡುವಂಥ ಎಮಿಷನ್ಸ್ ಏನಿದೆಯಲ್ಲ ಹೊರ ಸುಸುವಿಕೆ ಅದೆಲ್ಲ ಇಂಗಾಲದ ಡೈಆಕ್ಸೈಡ್ ಆಗಿದ್ದರಿಂದ ಅದನ್ನು ಪ್ಯೂರಿಫೈ ಮಾಡಬೇಕು ಯಾವುದು ಪ್ಯೂರಿಫೈ ಮಾಡುತ್ತಪ್ಪ ಅಂದರೆ ಕಾಡು ಪ್ಯೂರಿಫೈ ಮಾಡುತ್ತೆ ಯಾವ ಥರ ಅಂದರೆ ಸೊ ನೋಡ್ರಿ ನಿಮಗೆ ಗೊತ್ತಿದೆ ಫೋಟೋ ಸಂ ಸಿಂಥಸಿಸ್ ಅಂದರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಆದಾಗ ಅಂದರೆ ಆಹಾರ ತಯಾರಾಗುತ್ತೆ ಅಲ್ಲೇನಾಗುತ್ತಪ್ಪ ಅಂದರೆ ಕಾಡುಗಳು ಅಥವಾ ಗಿಡಗಳು ಏನು ಅಂದರೆ ಇಂಗಾಲನ್ನು ಏನು ಅಂದರೆ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡಿ ಆಕ್ಸಿಜನನ್ನು ಫೈನಲ್ ಪ್ರಾಡಕ್ಟಾಗಿ ಬಿಡ್ತವೆ ಹಾಗಾಗಿ ಏನಾಗುತ್ತೆ ಅಂದರೆ ಈ ಥರ ನಾವು ಕಾರ್ಬನನ್ನು ಹಿಡಿದಿಟ್ಕೋಬೋದು ಇದರಿಂದ ಏನಾಗುತ್ತಪ್ಪ ಅಂದರೆ ವಾತಾವರಣ ಶುದ್ಧೀಕರಣ ಆಗುತ್ತೆ ನಮಗೆ ಏನಪ್ಪ ಅಂದರೆ ಉಸಿರಾಡೋಕ್ಕೆ ಒಳ್ಳೆಯ ಗಾಳಿ ಸಿಗುತ್ತೆ ಸೊ ಹಾಗಾಗಿ ನಾವು ಕಾರ್ಡ್ಗಳನ್ನು ಬೆಳೆಸೋದ್ರಿಂದ ಎಷ್ಟು ಕಾರ್ಬನನ್ನು ಸಂಗ್ರಹ ಮಾಡಿದ್ವಿ ಅಂದರೆ ಏಳು ಸಾವಿರದ ಇಪ್ಪತ್ತೆಂಟು ಮಿಲಿಯನ್ ಟನ್ ಏನು ಮಾಡಿದೀವಪ್ಪ ಅಂದರೆ ಕಾರ್ಬನನ್ನು ಸಂಗ್ರಹ ಮಾಡಿದ್ದೀವಿ ಸೊ ನೋಡ್ರಿ ಈ ಸಮೀಕ್ಷೆಯ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲೇನು ಮಾಡಿದ್ದಾರೆ ಅಂದರೆ ಪ್ರಪ್ರಥಮವಾಗಿ ಈ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಏನು ಮಾಡಿದ್ದಾರೆ ಅಂದರೆ ಸಮೀಕ್ಷೆಯನ್ನು ನಡೆಸಿದ್ದಾರೆ ಕೇಳ್ಬೋದು ಏನಿದು ಎರಡು ಸಾವಿರದ ಇಪ್ಪತ್ತೊಂದರ ಅರಣ್ಯ ವರದಿಯ ವಿಶೇಷತೆ ಅಂದರೆ ಇದು ಫಸ್ಟ್ ಟೈಮ್ ಏನು ಮಾಡಿದ್ದಾರೆ ಅಂದರೆ ಹುಲಿ ಸಂರಕ್ಷಿತ ಪ್ರದೇಶ ಇದೆಯಲ್ಲ ಅಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಇವರು ಸರ್ವೆಯನ್ನು ಮಾಡಿದ್ದಾರೆ ಸಮೀಕ್ಷೆಯನ್ನ ಮಾಡಿದ್ದಾರೆ ಸೊ ಎಲ್ಲೆಲ್ಲಿ ಮಾಡಿದ್ದಾರೆ ಹುಲಿ ಸಮೀಕ್ಷೆ ಹುಲಿ ಸಂರಕ್ಷಿತ ಪ್ರದೇಶ ಮತ್ತೆ ಹುಲಿ ಕಾರಿಡಾರ್ ಮತ್ತೆ ಎಲ್ಲಪ್ಪ ಅಂದ್ರೆ ಗಿರ್ ಫಾರೆಸ್ಟ್ ನಲ್ಲಿ ಗಿರ್ ಅರಣ್ಯದಲ್ಲಿ ಇವರು ಏನ್ ಮಾಡಿದ್ದಾರೆ ಸಮೀಕ್ಷೆಯನ್ನ ಮಾಡಿದ್ದಾರೆ ಸೊ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೊಂದರ ವರದಿಯ ವಿಶೇಷತೆ ಏನಂದರೆ ಇವರು ಪ್ರಪ್ರಥಮವಾಗಿ ಏನು ಮಾಡಿದಾರಪ್ಪ ಅಂದರೆ ಪ್ರಥಮ ಬಾರಿಗೆ ಹುಲಿ ಸಮೀಕ್ಷ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸಮೀಕ್ಷೆಯನ್ನು ನಡೆಸಿದ್ದಾರೆ ಹಾಗಾದರೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆಯಪ್ಪ ಅಂದರೆ ಸೊ ನೋಡಿರಿ ಹುಲಿ ಕಾರಿಡಾರಲ್ಲಿ ನಿಮಗೆ ಮೂವತ್ತೇಳು ಸ್ಕ್ವೇರ್ ಕಿಲೋಮೀಟರ್ ಜಾಸ್ತಿ ಆದರೆ ಈ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಏನಾಗಿದೆಪ್ಪ ಅಂದರೆ ಇಪ್ಪತ್ತು ಸ್ಕ್ವೇರ್ ಕಿಲೋಮೀಟರ್ ಕಮ್ಮಿ ಆಗಿದೆ ಸೊ ಹುಲಿ ಕಾರಿಡಾರ್ ಪ್ರದೇಶದಲ್ಲಿ ನಿಮ್ಗೆ ಏನಾಗಿದೆ ಅಂದರೆ ಮೂವತ್ತೇಳು ಸ್ಕ್ವೇರ್ ಕಿಲೋಮೀಟರ್ ಏನಂದರೆ ಅರಣ್ಯ ಪ್ರದೇಶ ಜಾಸ್ತಿ ಆದರೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಿಮ್ಗೆ ಏನಾಗಿದೆ ಅಂದರೆ ಇಪ್ಪತ್ತು ಸ್ಕ್ವೇರ್ ಕಿಲೋಮೀಟ್ರ್ ಕಮ್ಮಿಯಾಗಿದೆ ಜೊತೆಗೆ ನೋಡಿರಿ ನಮ್ಮ ದೇಶದಲ್ಲಿ ಇಪ್ಪತ್ತು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಏನಾಗಿದೆಪ್ಪ ಅಂದರೆ ಅರಣ್ಯ ಪ್ರದೇಶ ಜಾಸ್ತಿ ಆಗಿದೆ ಮೂವತ್ತೆರಡು ಹುಲಿ ಸಮೀ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಏನಾಗಿದೆ ಅಂದರೆ ಈ ಕಾಡುಗಳ ಸಂಖ್ಯೆ ಕಮ್ಮಿಯಾಗಿದೆ ಅಂದರೆ ಅರಣ್ಯ ಪ್ರದೇಶ ಏನಿದೆಯಲ್ಲ ಅದು ಕಮ್ಮಿಯಾಗಿದೆ ಹಾಗಾದರೆ ಅತಿ ಹೆಚ್ಚು ಕಾಡನ್ನು ಹೊಂದಿರುವಂಥ ಹುಲಿ ಸಂರಕ್ಷಿತ ಪ್ರದೇಶ ಯಾವುದಪ್ಪ ಅಂದರೆ ಬುಕ್ಸಾ ಇದೆಲ್ಲಿ ಅಂದರೆ ವೆಸ್ಟ್ ಬೆಂಗಾಲ್ದಲ್ಲಿ ಬರುತ್ತೆ ಅಂದರೆ ಪಶ್ಚಿಮ ಬೆಂಗಾಲ್ದಲ್ಲಿ ಬರುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಅಣ್ಣಾಮಲೆ ಸೊ ನೋಡಿರಿ ನಿಮಗೆ ಗೊತ್ತು ಏನಂದರೆ ಫೇಮಸ್ ಐ ಪಿ ಎಸ್ ಆಫೀಸರ್ ಅಣ್ಣಾಮಲೆ ಸೊ ನೆಕ್ಸ್ಟ್ ಬರುವಂಥ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಜಾಸ್ತಿ ಇರುವಂಥ ಅರಣ್ಯ ವ್ಯಾಪ್ತಿ ಯಾವುದಂದರೆ ಅಣ್ಣಾಮಲೈ ಹುಲಿ ಸಂರಕ್ಷಿತ ಪ್ರದೇಶ ಅಣ್ಣಾಮಲೈ ಇದೆ ಬರುತ್ತೆ ಅಂದ್ರೆ ತಮಿಳ್ನಾಡಿನಲ್ಲಿ ಬರುತ್ತೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಜಾಸ್ತಿ ಅರಣ್ಯ ಹೊಂದಿರುವಂಥ ಹುಲಿ ಸಂರಕ್ಷಿತ ಪ್ರದೇಶ ಯಾವುದಪ್ಪ ಅಂದ್ರೆ ಇಂದ್ರಾವತಿ ಫಾರೆಸ್ಟ್ ಇಂದ್ರಾವತಿ ಟೈಗರ್ ರಿಸರ್ವ್ ಇದೆಲ್ಲಿ ಅಂದರೆ ಛತ್ತೀಸ್ಗಢದಲ್ಲಿ ಬರುತ್ತೆ ಸೊ ಹಾಗಾದ್ರೆ ಇದೇನಪ್ಪ ಅಂದ್ರೆ ಅತಿ ಹೆಚ್ಚು ಅರಣ್ಯ ಹೊಂದಿರುವಂಥ ಹುಲಿ ಸಂರಕ್ಷಿತ ಪ್ರದೇಶ ಆದ್ರೆ ಅತಿ ಕಡಿಮೆ ಹೊಂದಿರೋದು ಯಾವುದಪ್ಪ ಅಂದ್ರೆ ಕಾವಲ್ ತೆಲಂಗಾಣ ಕಾವಲ್ ಎಲ್ಲಿ ಬರುತ್ತಪ್ಪ ಅಂದರೆ ತೆಲಂಗಾಣ ನೆಕ್ಸ್ಟ್ ಯಾವುದಪ್ಪ ಅಂದರೆ ಭದ್ರಾ ಕರ್ನಾಟಕ ಸೊ ನೋಡಿರಿ ವೆರಿ ಇಂಪಾರ್ಟೆಂಟ್ ನಮ್ಮ ರಾಜ್ಯದ ಒಂದು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಏನಾಗಿದೆ ಅಂದರೆ ಅರಣ್ಯ ಪ್ರದೇಶ ಕಮ್ಮಿಯಾಗಿದೆ ಯಾವುದಪ್ಪ ಅಂದರೆ ಭದ್ರಾ ಪ್ರದೇಶ ಎಲ್ಲಿ ಬರುತ್ತೆ ಕರ್ನಾಟಕ ನೆಕ್ಸ್ಟ್ ಮೂರನೇ ರಾಜ್ಯ ಯಾವುದಪ್ಪ ಅಂದರೆ ಸುಂದರ್ ಬನ್ಸ್ ಸುಂದರ್ ಬಂಡ್ಸ್ ಎಲ್ಲಿ ಬರುತ್ತೆಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ ಸೊ ನೋಡ್ರಿ ಇಲ್ಲಿ ಏನು ವಿಶೇಷತೆ ಅಪ್ಪ ಅಂದರೆ ಅತಿ ಹೆಚ್ಚು ಆಗಿರೋದು ಅಂದರೆ ಬುಕ್ಸಾರ್ ಇದಿರೋದೆಲ್ಲಂದರೆ ಪಶ್ಚಿಮ ಬಂಗಾಳದಲ್ಲಿ ಅತಿ ಕಡಿಮೆ ಆಗಿರೋದು ಕೂಡ ಎಲ್ಲಪ್ಪ ಅಂದರೆ ಸುಂದರ್ ಬಂಡ್ಸಲ್ಲಿ ಅದು ಕೂಡ ಇರುವಂಥ ರಾಜ್ಯ ಯಾವುದು ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಸೊ ನಿಮಗೆ ಕ್ವಶನ್ ಯಾವ ಥರ ಕೇಳ್ಬೋದು ಅಂದರೆ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ಹುಲಿ ಸಂರಕ್ಷಿತ ಪ್ರದೇಶ ಇರುವ ಅಥವಾ ಹುಲಿ ಸಂರಕ್ಷಿತ ಅರಣ್ಯ ಇರುವಂತ ರಾಜ್ಯ ಯಾವುದು ಅಂದ್ರೆ ನಿಮ್ಮ ಆನ್ಸರ್ ಏನಾಗುತ್ತೆ ಅಂದ್ರೆ ಪಶ್ಚಿಮ ಬಂಗಾಳ ಆಗ್ತದೆ ಸೊ ನೋಡ್ರಿ ನೆಕ್ಸ್ಟ್ ನಾವೇನ್ ಡಿಸ್ಕಶನ್ ಮಾಡ್ತಿದೀವಿ ಅಂದ್ರೆ ಏನೇನು ಕಾಳಜಿಗಳಿವೆ ಸೊ ಕಾಳಜಿಗಳು ಏನೇನಿವೆಯಪ್ಪ ಅಂದ್ರೆ ಸೊ ನೋಡ್ರಿ ನಮ್ಮಲ್ಲಿ ಏನಾಗ್ತಿದೆ ಅಂದ್ರೆ ಕಾಡ್ಗಿಚ್ಚಿದೆ ಸೊ ಏನಾಗ್ತಂದ್ರೆ ನಮ್ಮಲ್ಲಿರುವಂಥ ಅರಣ್ಯದಲ್ಲಿ ಮೂವತ್ತೈದು ಪರ್ಸೆಂಟ್ ಅರಣ್ಯ ಇದೆಯಲ್ಲ ಇದೇನಿದೆ ಅಂದ್ರೆ ಕಾಡ್ಗಿಚ್ಚಿಂದ ಪ್ರತಿ ವರ್ಷ ತೊಂದರೆಗಾಗ್ತಿದೆ ಸೊ ಇದನ್ನು ನಾವೇನು ಮಾಡಬೇಕಂದ್ರೆ ನಿವಾರ ನಿಯಂತ್ರಿಸಬೇಕಾಗ್ತಿದೆ ಏನಾಗುತ್ತೆ ಅಂದರೆ ಬೇಸಿಗೆ ಬಂದ ತಕ್ಷಣ ಏನಾಗುತ್ತಪ್ಪ ಅಂದರೆ ಗಿಡಗಳು ಎಲೆಗಳನ್ನು ಉದುರಿಸುತ್ತೆ ಆ ಎಲೆಗಳು ಒಣಗಿರೋದ್ರಿಂದ ಯಾರಾದರೂ ಒಂದು ಸಣ್ಣ ಕಡ್ಡಿನ ಗೀರಿದ್ರೆ ಸಾಕು ಇಡೀ ಕಾಡಿಗೆ ಏನಪ್ಪ ಅಂದರೆ ಕಾಡ್ಗಿಚ್ಚು ಹಬ್ಕೊಂಬಿಡುತ್ತೆ ಸೊ ನಾವು ಇದನ್ನೇನು ಮಾಡಬೇಕಪ್ಪ ಅಂದರೆ ಕಮ್ಮಿ ಮಾಡಬೇಕಾಗಿದೆ ಯಾಕೆ ಬರುತ್ತೆ ಬರುತ್ತಂದ್ರೆ ಪ್ರತಿ ವರ್ಷ ನಮ್ಮ ಯುಗಾದಿ ಹಬ್ಬದಕ್ಕಿಂತ ಮುಂಚೆ ಏನಾಗುತ್ತೆ ಅಂದರೆ ಕಾಡುಗಳು ಏನು ಮಾಡ್ತವೆ ಅಂದರೆ ಒಣಗಿದ ಎಲೆಗಳನ್ನು ಉದುರಿಸ್ತವೆ ಸೊ ಆ ಒಲೆ ಎಲೆಗಳೇನಪ್ಪ ಅಂದರೆ ಒಣಗಿರೋದ್ರಿಂದ ಏನಾಗುತ್ತೆ ಅಂದರೆ ಅವಕ್ಕೆ ಒಂದು ಸಣ್ಣ ಬೆಂಕಿ ತಗಲಿದ್ರೆ ಸಾಕು ಇಡೀ ಕಾಡಿಗೆ ಬೆಂಕಿ ಹಚ್ಚುತ್ತೆ ಹಾಗಾಗಿ ನಮ್ಮ ದೇಶದಲ್ಲಿ ಎಷ್ಟು ಪರ್ಸೆಂಟೇಜ್ ಅರಣ್ಯಗಳು ಕಾಡ್ಗಿಚ್ಚಿನಿಂದ ಹಾಳಾಗ್ತಿದ್ದಾವೆ ಅಂದರೆ ಮೂವತ್ತೈದು ಪರ್ಸೆಂಟೇಜ್ ಹಾಳಾಗ್ತಿದ್ದಾವೆ ಅದೇ ಥರನೇ ನೋಡಿರಿ ಹವಾಮಾನ ಬದಲಾವಣೆಯ ಪರಿಣಾಮ ಏನಿದು ಹವಾಮಾನ ಬದಲಾವಣೆಯ ಪರಿಣಾಮ ಅಂದರೆ ಸೊ ನೋಡಿರಿ ಈಗೇನು ಹವಾಮಾನ ಬದಲಾವಣೆ ಆಗ್ತಿದೆಯಲ್ಲ ಇದೇನಾದರೂ ಮುಂದುವರೆದ್ರೆ ಎರಡು ಸಾವಿರದ ಮೂವತ್ತರಲ್ಲಿ ಎರಡು ಸಾವಿರದ ಮೂವತ್ತರಲ್ಲಿ ನಮ್ಮ ರಾಜ್ ನಮ್ಮ ದೇಶದ ನಲವತ್ತೈದರಿಂದ ಅರವತ್ತು ಪರ್ಸೆಂಟ್ ಕಾಡುಗಳಲ್ಲಿ ಏನಾಗುತ್ತಪ್ಪ ಅಂದರೆ ಹವಾಮಾನ ಬದಲಾವಣೆಯ ಪರಿಣಾಮ ಅನುಭವಿಸ್ತೀವಿ ಅಂದರೆ ಏನಂದರೆ ಕಾಡುಗಳು ಸರಿಯಾಗಿ ಫಲವತ್ತತೆ ಕೊಡದೇ ಇರ್ಬೋದು ಜೊತೆಗೆ ನಿಮ್ಗೇನಪ್ಪ ಅಂದರೆ ಹವಾಮಾನ ಬದಲಾವಣೆ ಆದರೆ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಅಥವಾ ಮಳೆ ಜಾಸ್ತಿ ಆಗುತ್ತೆ ಇದರಿಂದ ಕಾಡು ನಾಶ ಕೂಡ ಆಗ್ಬೋದು ಹಾಗಾಗಿ ನಾವೇನಾದರೂ ಹವಾಮಾನ ಬದಲಾವಣೆಯನ್ನು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ನಮ್ಮ ದೇಶದ ನಲವತ್ತೈದರಿಂದ ಅರವತ್ತು ಪರ್ಸೆಂಟ್ ಕಾಡುಗಳು ಏನು ಮಾಡ್ತಾವಪ್ಪ ಅಂದರೆ ಹವಾಮಾನ ಬದಲಾವಣೆಯ ಪರಿಣಾಮವನ್ನು ಅನುಭವಿಸ್ತವೆ ಇದ್ರ ಜೊತೆಗೆ ನೋಡಿರಿ ನೆಕ್ಸ್ಟ್ ಏನಂದರೆ ಈ ಈಶಾನ್ಯ ರಾಜ್ಯಗಳು ಬಿಟ್ಟು ಉಳಿದೆಲ್ಲ ಕಡೆ ಏನಾಗುತ್ತಪ್ಪ ಅಂದರೆ ಬಿಸಿ ವಾತಾವರಣದ ತಾಣಗಳಾಗ್ತವೆ ಯಾವ ರಾಜ್ಯಗಳ ಕಾಡು ಬಿಟ್ಟಂದರೆ ಈಶಾನ್ಯ ರಾಜ್ಯದ ಕಾಡುಗಳನ್ನು ಬಿಟ್ಟು ಈ ಈಶಾನ್ಯ ರಾಜ್ಯದ ಕಾಡುಗಳನ್ನು ಬಿಟ್ಟು ಬೇರೆ ಕಡೆ ಏನಾಗತ್ತಂದರೆ ಈ ಬಿಸಿ ವಾತಾವರಣದ ತಾಣಗಳಾಗ್ತವೆ ಯಾಕೆ ಈಶಾನ್ಯ ರಾಜ್ಯದಲ್ಲಿ ಆಗಲ್ಲ ಅಂದರೆ ಅವರ ಫಾರೆಸ್ಟ್ ಕವರೇಜ್ ಅಂದರೆ ಅರಣ್ಯ ವ್ಯಾಪ್ತಿ ಏನಿದೆಯಲ್ಲ ಅವರ ಪ್ರದೇಶಕ್ಕೆ ಕಂಪೇರ್ ಮಾಡಿದರೆ ಎಲ್ಲವೂ ಕೂಡ ಏನಂದರೆ ಎಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇದೆ ಹಾಗಾಗಿ ಈಶಾನ್ಯ ರಾಜ್ಯಗಳು ಬಿಟ್ಟು ಬೇರೆ ಕಡೆ ಏನಾಗುತ್ತಪ್ಪ ಅಂದರೆ ಕಾಡಿನಲ್ಲಿ ನಮಗೆ ಬಿಸಿ ವಾತಾವರಣದ ಅನುಭವ ಆಗುತ್ತೆ ಮತ್ತು ಬಿಸಿ ವಾತಾವರಣದ ತಾಣಗಳಾಗ್ತವೆ ನೆಕ್ಸ್ಟ್ ಏನಂದರೆ ಕಾಡಿನ ಅವನತಿ ಏನು ಕಾಡಿನ ಅವನತಿಯಪ್ಪ ಅಂದರೆ ನಾನು ಆಗಲೇ ಹೇಳಿದ್ದೆ ನಿಮಗೆ ಕಾಡನ್ನು ಅವ್ರು ಏನು ಮಾಡಿದಾರೆ ಅಂದರೆ ನಾಲ್ಕು ಥರ ಕ್ಲಾಸಿಫೈ ಮಾಡಿದ್ದಾರೆ ಫಸ್ಟ್ ಏನಂದರೆ ಅತಿ ದಟ್ಟವಾಗಿದ್ದು ನೆಕ್ಸ್ಟ್ ಮಧ್ಯಮ ದಟ್ಟವಾಗಿದ್ದು ಆಮೇಲೆ ತೆರೆದ ಕಾಡುಗಳು ಅದಾದಮೇಲೆ ಪೊದೆಗಳಂತ ಅವ್ರು ಏನು ಮಾಡಿದಾರಪ್ಪ ಅಂದರೆ ವರ್ಗೀಕರಣವನ್ನು ಮಾಡಿದ್ದಾರೆ ಸೊ ಇಲ್ಲೇನಾಗಿದೆ ನೋಡ್ರಿ ಈ ಮಧ್ಯಮ ಕಾಡುಗಳಲ್ಲಿ ಎಷ್ಟು ಕಮ್ಮಿ ಆಗಿದೆ ಅಂದರೆ ಸಾವಿರ ಸ್ಕ್ವೇರ್ ಕಿಲೋಮೀಟ್ರ್ಗಿಂತ ಜಾಸ್ತಿ ಏನಾದರೆ ಕಾಡು ನಾಶ ಆಗಿದೆ ಸೊ ನೋಡ್ರಿ ಮಧ್ಯಮ ಕಾಡಿನಲ್ಲಿ ಏನಾಗಿದೆ ಅಂದರೆ ಒಂದು ಸಾವಿರ ಸ್ಕ್ವೇರ್ ಕಿಲೋಮೀಟ್ರ್ಗಿಂತ ಜಾಸ್ತಿ ಏನಾಗಿದೆಪ್ಪ ಅಂದರೆ ಕಾಡು ನಾಶ ಆಗಿದೆ ಇದರಿಂದ ತೆರೆದ ಕಾಡುಗಳಿಗೆ ಎಷ್ಟು ಬಂದಿದೆ ಅಂದರೆ ಎರಡು ಸಾವಿರ ಸ್ಕ್ವೇರ್ ಕಿಲೋಮೀಟರ್ಗಿಂತ ಜಾಸ್ತಿ ಕಾಡು ಬಂದಿದೆ ಸೊ ಏನಾಗುತ್ತಂದರೆ ಮಧ್ಯಮದಲ್ಲಿ ಏನು ಟೀ ಕವರೇಜ್ ಇರುತ್ತಲ್ಲ ಅಥವಾ ಮರದ ಹೊದಿಕೆ ಇರುತ್ತಲ್ಲ ಅದೇನಿರುತ್ತಪ್ಪ ಅಂದರೆ ನಲ್ವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಇರುತ್ತೆ ಅಂದರೆ ಒಂದು ಏರಿಯಾದ ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ಅದರಲ್ಲಿ ನಲ್ವತ್ತಕ್ಕಿಂತ ನಲವತ್ತಕ್ಕಿಂತ ಜಾಸ್ತಿ ಅದು ಮತ್ತು ಎಪ್ಪತ್ತಿಗಿಂತ ಕಡಿಮೆ ವಿಸ್ತೀರ್ಣ ಏನಿರುತ್ತೆಂದರೆ ಕಾಡನ್ನು ಹೊಂದಿರ್ತಾರೆ ಹಾಗಾಗಿ ಇಲ್ಲೇನಾಗಿದೆ ಅಂದರೆ ನೋಡಿರಿ ನೂರು ಸ್ಕ್ವೇರ್ ಕಿಲೋಮೀಟ್ರ್ ನಾವೇನು ಮಾಡಿದ್ದೀವಿ ಅಂದರೆ ನೂರಕ್ಕಿಂತ ಜಾಸ್ತಿ ಸಾವಿರಕ್ಕಿಂತ ಜಾಸ್ತಿ ಸ್ಕ್ವೇರ್ ಕಿಲೋಮೀಟ್ರ್ ಏನು ಮಾಡಿದ್ವಿ ಅಂದರೆ ಮಧ್ಯಮ ಕಾಡುಗಳನ್ನು ನಾಶ ಮಾಡೋದರಿಂದ ನಮಗೆ ಎರಡು ಸಾವಿರ ಸ್ಕ್ವೇರ್ ಕಿಲೋಮೀಟ್ರ್ ಏನಾಗಿದೆ ಅಂದರೆ ತೆರೆದ ಕಾಡುಗಳು ಸಿಗ್ತಿದೆ ಇದರಿಂದ ಏನಾಗ್ತಿದೆಯಪ್ಪ ಅಂದರೆ ನಮಗೆ ಟ್ರೀಸ್ ಕೌಂಟ್ ಕಮ್ಮಿ ಆಗಿದೆ ಅಂದರೆ ಏನು ಮರಗಳು ಇತ್ತಲ್ಲ ಮುಂಚೆ ಮರಗಳು ಜಾಸ್ತಿ ಇದ್ದಿದ್ದು ಈಗೇನಾಗ್ತಿದೆ ಅಂದರೆ ಕಮ್ಮಿ ಆಗ್ತಿದೆ ಇದರಿಂದ ಏನಾಗುತ್ತಂದರೆ ಕಾಡಿನ ಅವನತಿ ಹೊಂದುತ್ತೆ ಯಾಕಂದರೆ ಮಧ್ಯಮ ಕಾಡುಗಳಿದ್ದಾಗ ಅಲ್ಲಿ ಏನಪ್ಪ ಅಂದರೆ ಅಭಯಾರಣ್ಯ ಇರ್ಬೋದು ವನ್ಯಜೀವಿಗಳಿರ್ಬೋದು ಅದು ಜಾಸ್ತಿ ಇರುತ್ತೆ ಅದೇ ತೆರೆದ ಕಾಡಿನಲ್ಲಿ ಏನಾಗುತ್ತೆ ಅಂದರೆ ವನ್ಯಜೀವಿಗಳಲ್ಲಿ ವಾಸಿಸೋದಿಲ್ಲ ಅದರಿಂದ ಏನಾಗ್ತವೆ ಅಂದ್ರೆ ಅವು ಬೇರೆ ಕಡೆ ವಲಸೆ ಹೋಗ್ತವೆ ಜೊತೆಗೆ ಏನಪ್ಪ ಅಂದರೆ ಮಧ್ಯಮ ಕಾಡಲ್ಲಿದ್ದಾಗ ನಿಮಗೆ ಒಂದು ಅನುಭವ ಆಗಿರಬೇಕು ಪ್ರತಿ ವರ್ಷ ಚಳಿಗಾಲ ಬಂದಾಗೆ ನಮ್ಮ ದೇಶಕ್ಕೆ ಏನಪ್ಪ ಅಂದರೆ ಬೇರೆ ಬೇರೆ ಕಡೆಯಿಂದ ಹಕ್ಕಿಗಳು ವಲಸೆ ಬರುತ್ತೆ ಯಾಕೆ ವಲಸೆ ಬರುತ್ತೆ ಅಂದರೆ ನಮ್ಮಲ್ಲಿ ಆ ಹಕ್ಕಿಗಳಿಗೆ ಬೇಕಾದಂಥ ವಾತಾವರಣ ಇರುತ್ತೆ ಇದೇ ಏನಾದರೂ ನಾವು ಮಧ್ಯಮ ಕಾಡಿನಿಂದ ತೆರೆದ ಕಾಡುಗಳಿಗೆ ಹೋಗಿಬಿಟ್ರೆ ಅಲ್ಲಿರುವಂಥ ವಾತಾವರಣ ಏನಾಗುತ್ತೆ ಅಂದರೆ ಬದಲಾವಣೆ ಆಗುತ್ತೆ ಅವಾಗ ಏನಾಗುತ್ತೆ ಅಂದರೆ ಯಾವ ವಲಸೆ ಹಕ್ಕಿಗಳು ಬರಬೇಕಲ್ಲ ಅದು ಕೂಡ ಅಲ್ಲಿಗೆ ಬರೋದಿಲ್ಲ ಸೊ ಇದೇನಪ್ಪ ಅಂದರೆ ಕಾಡಿನ ಅವನತಿಗೆ ಕಾರಣ ಆಗುತ್ತೆ ನೆಕ್ಸ್ಟ್ ತೆರೆದ ಕಾಡಿನಿಂದ ಏನಾಗುತ್ತೆ ಅಂದ್ರೆ ಅದು ಪೊದೆಗಳಾಗುತ್ತೆ ಪೊದೆಗಳಿಂದ ಅಲ್ಲಿ ಏನಾಗುತ್ತಪ್ಪ ಅಂದರೆ ಸಿವಿಲೈಸ್ಡ್ ಸೊಸೈಟಿ ಅಂದರೆ ಅಲ್ಲಿ ಒಂದು ಸೈಟ್ ಮಾಡಿ ಮಾರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಈ ಥರ ಏನಾಗ್ತಿದೆ ಅಂದರೆ ಕಾಡಿನ ಅವನತಿ ಆಗ್ತಿದೆ ಸೊ ನೋಡಿರಿ ನಾವು ಇವತ್ತಿನ ಒಂದು ಕ್ಲಾಸಲ್ಲಿ ಏನು ಮಾಡಿದ್ವಿ ಅಂದರೆ ರಾಜ್ಯವಾರು ಅರಣ್ಯ ವರದಿಯನ್ನು ನೋಡಿದ್ವಿ ಇದನ್ನು ಯಾರು ರಿಲೀಸ್ ಮಾಡ್ತಾರೆ ಸಮೀಕ್ಷೆ ಯಾವ ಎಷ್ಟು ವರ್ಷಕ್ಕೆ ಸಾರಿ ಬರುತ್ತೆ ಜೊತೆಗೆ ಈ ಸಮೀಕ್ಷೆಯಲ್ಲಿ ಏನೇನು ಬದಲಾವಣೆ ಆಗಿದೆ ಈ ಸಮೀಕ್ಷೆಯಲ್ಲಿ ಇನ್ನೂ ಎಷ್ಟು ಕಾಳಜಿಗಳನ್ನು ನಾವು ತಗೋಬೇಕಂತ ಡಿಸ್ಕಷನ್ ಮಾಡಿದ್ವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂದರೆ ಇನ್ನೊಂದು ಟಾಪಿಕ್ನ ಡಿಸ್ಕಷನ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು